ನಮಸ್ತೆ ಅಮ್ಮ. ನಮಸ್ತೆ ಸರ್. ಅಮ್ಮ ನಿನ್ನ ಹತ್ರ ಬಾ ಅಮ್ಮ. ನಿಮ್ದು ಯಾವ ಊರು ಹೇಳಮ್ಮ? ನಾವು ಮೈಸೂರಿಂದ ಬಂದಿದ್ದೀವಿ. ಮೈಸೂರು ಅಮ್ಮ, ನಮಗೆ ವೈಟ್ ಬೆಂಚಸ್ ಕಡೆ ಬಂದಿದ್ದೆ ಅಮ್ಮ ಫಸ್ಟ್ಗೆ. ಹೌದು ಸರ್. ಅಮ್ಮ ನಿಮಗೆ ಫಸ್ಟ್ ಎಲ್ಲೆಲ್ಲಿ ಇತ್ತು ಸರ್? ಮುಖದಲ್ಲಿ ಇಲ್ಲಿ ಸೈಡು ಮತ್ತೆ ಈ ಪ್ಲೇಸ್ ಅಮ್ಮ. ಕಾಲಲ್ಲಿ ಸಮಯ ಇತ್ತು, ಕುತ್ತಿಗೆ ಇತ್ತು, ಇದು ಕಾಲಲ್ಲಿ ಸಮಯ ಇತ್ತು ಮತ್ತೆ ಕಾಲು ತುಂಬಾ ಇತ್ತು. ಇದೆಲ್ಲ ಕಾಲಲ್ಲಿ ಸಮಯ ಇತ್ತು, ಕಾಲಲ್ಲಿ ಎಲ್ಲ ತುಂಬಾ, ಕಾಲಲ್ಲಿ ಪ್ಲೇಸ್ ಅಲ್ಲೇ ಇತ್ತು. ಅಮ್ಮ ಇವಾಗ ನಿಮಗೆ ಏನಾಗ್ತಾ ಇದೆ ಅಮ್ಮ? ಸರ್ ಈಗ ಸುಮಾರು ನಾನು ಆ್ಯಕ್ಚುಲಿ April 2nd ಬಂದೆ. April 2nd ಮತ್ತು ನೆಕ್ಸ್ಟ್ May 13th June 17th ಬಂದೆ ಸರ್. ಆ ಮೂರು ತಿಂಗಳಲ್ಲಿ ನನಗೆ ಅದ್ರದ್ದು ಔಷಧಿ ಎಲ್ಲ ಕರೆಕ್ಟ್. ನೀನು ನಮ್ಮ ಕಡೆ ಮೆಡಿಸಿನ್ ಮಾಡೋಕೆ ಎಷ್ಟು ತಿಂಗಳಾಯ್ತು ನಮಗೆ? ಅದೇ ಸರ್, ಮೂರು ತಿಂಗಳು ತೊಗೊಂಡೋದೆ ಅಷ್ಟೇ. ಮೂರು ತಿಂಗಳು ತೊಗೊಂಡೋದೆ ಮತ್ತೆ ಈಗ ಒಂದು ತಿಂಗಳು ಎರಡು ತಿಂಗಳು ಬ್ರೇಕ್ ಆಗುತ್ತೆ. ಈಗ ಎರಡು ತಿಂಗಳು ಬ್ರೇಕ್ ಇಲ್ಲಿ ಬ್ರೇಕ್ ಮಾಡಿದ್ರೆ ಬ್ರೇಕ್ ಆಗಿರ್ಲಿಲ್ಲ ಅಂದ್ರೆ ಪೂರ್ತಿ ವಾಸಿ ಆಗಿರೋದು. ಅವಾಗ ನಿಮಗೆ ಬ್ರೇಕ್ ಮಾಡಿದಾಗ ಮತ್ತೆ ಬೇರೆ ಕಡೆ ಏನಾದರೂ ಸ್ಪೆಡ್ಡಿಂಗ್ ಇಲ್ಲ ಸರ್? ಎಲ್ಲೂ ಏನೂ ಏನೇನು ಡಾಟ್ ಕೂಡ ಬಂದಿಲ್ಲ ಸರ್. ಇವಾಗ ನಿನಗೆ ಖುಷಿ ಅನಿಸುತ್ತೆ ನಮ್ಮ ಸರ್? 100% ಸರ್. ನಿಜವಾಗ್ಲೂ ದೇವ್ರು ನಿಮ್ಗೆ ಏನೋ ಒಂದು ಸ್ಪೆಷಲ್ ಶಕ್ತಿ ಕೊಟ್ಟಿದ್ದಾರೆ ಸರ್. ನನಗೆ ಅದು ಹೇಳ್ಬೇಡಮ್ಮ. ಈಗ ನೋಡಿ, ನನಗೆ ಒಂದು ನಿಮ್ಮ ತಾಯಿ ತಂದೆ ಸಮ ವಯಸ್ಸು, ನಮಗೆ ನಿಮ್ಮಂತ ಆಶೀರ್ವಾದ ನೀಡಿದೆ. ಆಕ್ಚುಲಿ ನಂಗೆ ಕನ್ನಡಿಲಿ ನನ್ನ ಮುಖ ನಂಗೆ ನೋಡ್ಕೊಳಕ್ ಬೇಜಾರಾಗೋದು. ಬೇರೆಯವ್ರು ಏನಾದ್ರು ಮಾತಾಡೋದು ಕಿವಿಗೆ ಹಾಕದೆ ಇದ್ರು ನನಗೆ ತುಂಬಾ ನೋವಾಗುದು. ಅಮ್ಮ ನೀವು ಫಸ್ಟ್ ಎಲ್ಲಾದ್ರೂ ಟ್ರೀಟ್ಮೆಂಟ್ ಮಾಡಿದ್ದೆ ಅಮ್ಮ ಸರ್? 2015 ಸ್ಟಾರ್ಟ್ ಆದಾಗ ಮೈಸೂರಲ್ಲಿ ಒಬ್ರು ಡಾಕ್ಟರ್ ಹತ್ರ ಹೋಗಿದ್ವಿ. ಒಂದು 15 ದಿವಸದ ಔಷಧಿಗೆ ಅವರು ಕನ್ಸಲ್ಟೇಷನ್ ಮತ್ತೆ ಅವತ್ತು ಒಂದು ಇಂಜೆಕ್ಷನ್ ಕೊಟ್ರು, ಮತ್ತೆ ಇನ್ನೇನೋ ಒಂಚೂರು ಟೆಸ್ಟ್ಗಳು ಮಾಡಿದ್ರು. ಅದಕ್ಕೆ ಅಲ್ಲಿ 2.5 ಲಕ್ಷ ರೂಪಾಯಿ ತಗೊಂಡ್ರು. 10,000 ರೂಪಾಯಿನ ಔಷಧಿಗಳು ಕೊಟ್ಟಿದ್ರು 15 ದಿವಸದ ಟ್ರೀಟ್ಮೆಂಟ್ ಅದು. ಅದು ಹಚ್ಚಿದ್ಮೇಲೆ ಸುಮ್ಮನೆ ಅಲ್ಲಲ್ಲಲ್ಲಿ ಡಾಟ್ ಥರ ಇದ್ದಿದ್ದು ಪ್ಯಾಚ್ ಆಗ್ಬಿಡ್ತು. ಅಮ್ಮ ನಾನು ಬಿಟ್ಬಿಟ್ಟೆ ಸರ್. ಅಮ್ಮ ನಾನು ನನ್ನ ಕಡೆ ಮೆಡಿಸಿನ್ ಬಂದೆಲ್ಲ, ನಾನು ನಿಮ್ಮ ಕಡೆ ಏನಾದರೂ ದುಡ್ಡು ತೊಗೊಂಡಿದ್ದೆ ತಿಳಿದಿದ್ದೆ ಏನಂತ ಮಾಡಿದ್ದೆ? ನೀವು ತಗೊಳ್ಳಿ ಅಂತ ನಾನು ದೇವ್ರು ಬಿಡ್ತೀನಿ. ನಾನು ಏನಾದರೂ ದುಡ್ಡು ತೊಗೊಂಡಿದ್ದೆ ಈ ಥರ ಎಲ್ಲ ನೋಡಿ ಅಮ್ಮ. ಇವಾಗ ಫ್ರೀ ಆಗಿ ಅಂತಲ್ಲ ಅಮ್ಮ, ಒಬ್ರಿಗೆ ಒಳ್ಳೇದಾಗುತ್ತೆ ಅಂದರೆ ಹೋಗ್ಲಿ ಬಿಡು, ಕೊಡಬೇಕು. ನಾವೇನು ಇದಲ್ಲ ಅಮ್ಮ. ಇವಾಗ ಮತ್ತೆ ಎಣ್ಣೆದು ಕರ್ಪೂರದು ನನಗೆ ಜಾಸ್ತಿ ಮಾಡಿದ್ದಾರೆ ಲೈಕ್. ಇವಾಗ ಈ ತಿಂಗಳಿಂದ ಮತ್ತೆ ನಾನು 100 ರೂಪಾಯಿ ಜಾಸ್ತಿ ಆಗುತ್ತೆ. 1,000 ರೂಪಾಯಿ ಮೆಡಿಸಿನ್ ಆಗುತ್ತೆ. ಮತ್ತೆ ಎಲ್ಲರಿಗೆ ನಾನು ಹೇಳ್ಬೇಕಾಗುತ್ತೆ, ಇವಾಗ ಜಾಸ್ತಿ ಆಗಿದೆ ಅಮ್ಮ ಎಣ್ಣೆ ಕರ್ಪೂರ ಜಾಸ್ತಿ ಆಗಿಬಿಟ್ಟಿದೆ ರೇಟು. ದುಡ್ಡು ಅಂತಲ್ಲ ಸರ್, ಒಬ್ರಿಗೆ ಒಳ್ಳೇದಾಗ್ಲಂತ ನಾವು ಮಾಡ್ತೀವಿ. ಅದಕ್ಕಿಂತ ಸರ್ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರಲ್ಲ. ಯಾಕೆಂದ್ರೆ ಎಷ್ಟೋ ದೇವ್ರಿಗೆ ಬೇಡ್ಕೊಂಡು ಎಷ್ಟೋ ಕಡೆ ಹೋದ್ರು ಟ್ರೀಟ್ಮೆಂಟ್ ಒಂದೇ ಕಡೆ ಹೋಗಿತ್ತು, ಇನ್ನೂ ಆಗಿರ್ಲಿಲ್ಲ. ಆದ್ರೆ ನಿಮ್ಮ ಹತ್ರ ಈಗ ವಿಡಿಯೋದಲ್ಲೆಲ್ಲ ನೋಡಿ ಬಂದು ಬಂದ ಮೇಲೆ ನೀವು ಏನು ಔಷಧಿ ಕೊಟ್ರೆ ಅದನ್ನ ಶ್ರದ್ಧೆ ಭಕ್ತಿಯಿಂದ ನಮ್ಮ ಮನೆಯವ್ರು ಮಾಡಿದ್ರು. ಅವರು ಮಾಡಬೇಕಾದ್ರೆ ನನಗೆ ಕಣ್ಣ ನೀರು ಬರುತ್ತೆ. ಆಮೇಲೆ ಅವತ್ತು ಒಂದು ತಿಂಗಳಾದ್ಮೇಲೆ ಕಂಪ್ಲೀಟು ರಿಲೀಫ್ ಆಗೋಯ್ತು, ಎಲ್ಲ ಬದಲಾವಣೆ ಚೇಂಜ್ ಆಗೋಯ್ತು. ಅವಾಗ ನಮ್ಗೆ ಖುಷಿ ಆಯಿತು. ಅವಾಗ ಅವ್ರಿಗೆ ಡೈಲಿ ನಾನೇ ಫೋರ್ಸ್ ಮಾಡಿ ಬೆಳಿಗ್ಗೆ ಔಷಧಿ ಹಚ್ಕೊಂಡು ಕುತ್ಕೊಂಡು ಬಿಸಿಲಲ್ಲಿ ನಮಗೆ ಊಟ ತಿಂಡಿದ್ದು ಏನು ಬೇಡ, ಹೋಟ್ಲಲ್ಲಿ ಮಾಡ್ಕೊಳ್ಳೋಣ ಅಷ್ಟಿದ್ದು ಆಗಲಿ, ಶ್ರದ್ಧೆಯಿಂದ ಮಾಡು. ಅವರು ಬಸವರಾಜ್ ಸಾಹೇಬರು ಏನು ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಪ್ರತಿಫಲ ಸಿಗುತ್ತೆ ಅಂತ ನಾನು ಸರ್ ಅದರಲ್ಲೊಂದು ನಾನು ಹೇಳಿದ ಪ್ರಕಾರ ಮಾಡಿದ್ರೆ ಖಂಡಿತ ವಾಶ ಆಗ್ತದೆ. ಅದರಲ್ಲಿ ರೂಲ್ಸ್ ಮಾಡಬೇಕು, ಅದರಲ್ಲಿ ಪಥ್ಯ ಇರಬೇಕು. ಕೆಲವೊಂದು ಹಚ್ಚಿ ಬಿಸಿಲಿಗಿರ್ಬೇಕು, ಕೆಲವೊಬ್ರು ಬಿಸಿಲಿಗಿರಾಕ ಇದು ಮಾಡ್ತಾರೆ, ಕೆಲವೊಂದು ಹೆಂಗೆ ಬಿಸಿಲಿಗಿರ್ತಾರೆ ಹಂಗಂಗ ಸ್ಪೀಡ್ ಇರುತ್ತೆ. ಪಥ್ಯವೇನಿಲ್ಲ, ಸಿಂಪಲ್ಲಾಗಿ ಕೆಲವು ಇದನ್ನ ಹೇಳಿದ್ದೀರಿ, ಅದನ್ನ ಮಾಡ್ಕೊಂಡು ಹೋದ್ರೆ ಬಿಸಿಲಲ್ಲಿ ಒಂದು ಕೂಲರಿ ಇರುತ್ತೆ. ಆದ್ರಿಂದ ಬಿಸಿಲನ್ನ ಇದಕ್ಕೂ ಔಷಧಿಗೆ ಏನೋ ಒಂದು ರಿಫ್ಲೆಕ್ಷನ್ ಆಗಿ ಇಲ್ಲ, ಅದು ಸೂರ್ಯನ ಕಿರಣಕ್ಕೂ ಅದಕ್ಕೂ ಮೆಡಿಸನ್ಗೆ ಒಂದು ಲಿಂಕ್ ಇದೆ. ಲಿಂಕ್ ಅದಕ್ಕೆ ಅದು ನಾವು ಕೂರ್ಬೇಕಾಗುತ್ತೆ. ಅದರಿಂದ ನಮ್ಗೆ ಪ್ರತಿಫಲ ಸಿಗ. ಇವಾಗ ಕೆಲವೊಬ್ಬರು ಸರ್, ಕೆಲವರು ಹುಷಾರಿದ್ದವರು ಈಗ ಹೇಳ್ತಾರೆ ಇಲ್ಲಿಂದ ಬಲ್ಪಲ್ಲಿ ಮಾಡ್ತಾರ, ಕೆಲವೊಬ್ಬರು ಇದಿರಲ್ಲ, ಕೆಲವೊಂದು ಅದರಲ್ಲಿ ಸರಿಯಾಗೋದು ಸ್ವಲ್ಪ ಸ್ಲೋ ಇರುತ್ತೆ. ಪ್ರಕೃತಿ ಬಿಸಿಲು ಅಂದರೆ ಹೈಯೆಸ್ಟ್ ಸ್ಪೀಡ್ ಅಂದರೆ ಸೂರ್ಯನ ಕಿರಣ ನೇರ ನಮ್ಮ ದೇಹ ಮೇಲೆ ಬೀಳೋದ್ರಿಂದ ಎಲ್ಲ ವಿಟಮಿನ್ ಎ ಬಿ ಎಲ್ಲ ರೋಗಗಳು ನಾಶ ಇದಾಗಿ ನೀವು ಕೊಟ್ಟಿರೋ ಅದಕ್ಕೂ ರಿಯಾಕ್ಷನ್ ನಮಗೆ ಅದರಲ್ಲೊಂದು ಸರ ನಮಗೆ ವಿಟಮಿನ್ ಎ ಆ ಬಿಸಿಲು ಸೂರ್ಯನ ಕಿರಣದಿಂದ ಮೈಯಲ್ಲಿ ಪ್ಯೂರ್ ಅಂತಕ್ಕಂಥದ್ದು ರಿಮೂವ್ ಆಗುತ್ತಲ್ಲ, ಎಲ್ಲ ನರನಾಡಿನಲ್ಲಿ ಎಲ್ಲ ರೋಗಗಳು ಇದಾಗುತ್ತೆ, ಕಡಿಮೆ ಆಗುತ್ತೆ. ಜೊತೆಗೆ ಅದು ನಾವು ಏನು ಬಿಸಿಲಲ್ಲಿ ಕಾಯಿಸ್ತೀವಿ ಒಂದು ಇದು ಮಾಡ್ತೀವಿ ಅದಕ್ಕೆ ನೀರು ಬೀಳಬಾರ್ದು. ಹೌದು, ನೀರು ಬೀಳಬಾರ್ದು.
ಅದರಿಂದ ಬೇಗ ವಾಸಿ ಆಗುತ್ತೆ. ಆಕ್ಚುಲಿ ಇಲ್ಲಿ ಇವ್ರು ಇಲ್ಲಿ ಬರ್ತಾ ಇಲ್ಲಿ ವಾಸಿಗೆ ಆಗಿಲ್ಲ ಕೊನೆಗೆ ಇಲ್ಲೇನಾಗಿತ್ತು ಬೆವರಲ್ಲಿ ವಾಸಿ ಮಾಡೋದು. ಅದಕ್ಕೆ ಏನ್ ಮಾಡ್ಬಿಟ್ಟು ಒಂದು ಬಟ್ಟೆ ಹಾಕಿ ಕಟ್ಟಿಬಿಟ್ಟು ಬೆವರ ಇಳಿದಂಗೆ ಮಾಡಿದೆ. ಬೆವರು ಇಳಿದಂಗೆ ಇಳಿದಂಗೆ ಮಾಡಿದ್ರೆ ಒಂದ್ ವೀಕ್ ಅಲ್ಲಿ ಅದು ರಿಲೀಸ್ ಆಗುತ್ತೆ. ಖುಷಿ ಆ ರೀತಿ ಏನು ನೆಕ್ಲೆಸ್ ಕೊಟ್ಟಿದ್ರೆ ಅದನ್ನ 100% ನಾವು ಮಾಡಿದ್ರೆ ನಿಮ್ದು ಒಳ್ಳೆ ಸಹಾಯ ಮಾಡಿದ್ರಲ್ಲ ಅಮ್ಮವ್ರಿಗೆ. ನಿಮ್ ತರ ಎಲ್ಲಾರು ಅಮ್ಮ ಇದ್ರಂಗ ಅಮ್ಮವ್ರಿಗೆ ಎಲ್ಲಾರು ಸಹಾಯ ಮಾಡಿದ್ರೆ ಬಹಳ ಖುಷಿ. ಅನುಭವಿಸ್ತಾ ಇದ್ದ ನೋವು ಅವೆಲ್ಲ ಈಗ ನಮ್ಮ ತರ ಮುಜುಗರ ಅಲ್ಲ ಅಮ್ಮ. ಎಲ್ಲ ನೋಡ್ಬೇಕಾದ್ರೆ ನಮ್ಮ ಒಡಹುಟ್ಟಿದಾರೆ ನಮ್ಮನ್ನ ಹೇಳ್ಸಿದ್ದಾರೆ ಒಡಹುಟ್ಟಿದಾರೆ ಹೇಳ್ಸಿದ್ದಾರೆ ಅಂತ ಪರಿಸ್ಥಿತಿ ಲಂಚೂರ ಮಾಡಿದ್ವಿ. ಇರ್ಲಿ ಇರ್ಲಿ ಭಗವಂತ ಒಳ್ಳೇದಾಗ್ಲಿ. ಅವ್ರದ್ದು ಅಮ್ಮವ್ರದ್ದು ಏನಿಲ್ಲ ನಾವು ಕಂಡಿದ್ದೀವಿ ಅಂತ ಹೇಳ್ತಾರೆ. ನಂಬಿಕೆ ಇದೆಯಲ್ಲಮ್ಮ ನನ್ನ ಮೇಲೆ ಸರಿ ಮಾಡ್ತೀವಿ ಅಂತ ಅಲ್ಲ ನಾನು ಇರೋದಕ್ಕಿಂತ ನಂಬಿಕೆ ಬೇಕೆ. ಸರಿ ಅಮ್ಮ ನಮಸ್ತೆ ಭಗವಂತ ಒಳ್ಳೇದು ಮಾಡಲಿ. ನಮಸ್ತೆ ನಮಗೆ ಒಂದು ನಿಮ್ಮ ನೀವು ಸಿಕ್ಕಿರೋದು ಒಂದು ಭಾಗ್ಯ ಅನ್ಕೋಬೇಕು. ಒಂದು ತಂದೆ ತಾಯಿಗಿಂತ ನಾವು ಜಾಸ್ತಿ ಪ್ರೀತಿ ಮಾಡ್ತೀವಿ. ನೀವು ಇರೋದೇ ನಮ್ಮ ಒಂದು ನಿಮ್ಗೆ ಹೇಳಿ ನೋಡಿ ನಮ್ಮ ತಂದೆ ತಾಯಿ ಬಂದಿಲ್ಲ ಅಂತ ನಾವಾದ್ರೆ ಮಾತಾಡ್ಕೊಂಡಿದ್ವಿ ಇವತ್ತು ಹೋಗೋಣ ಅಂತ. ಅಷ್ಟೊತ್ತಿಗೆ ಕರೆಕ್ಟಾಗಿ ನಿಮ್ಮದು ಮೆಸೇಜ್ ಬಂತು. ಒಳ್ಳೇದಾಗಿ ನಾನಂದೆ ನೋಡ್ರಿ ನಾನು ಯೋಚನೆ ಮಾಡ್ತಿದ್ದಂತೆ ಅವ್ರ ಮನಸ್ಸಲ್ಲೂ ಅದು ಬಂದ್ಬಿಟ್ಟಾಗಲೇ ಮೆಸೇಜೇ ಬಂತು ನೋಡ್ರಿ ಯಾಕೆ ಬಂದಿಲ್ಲ ಮಾತಾಡ್ತಿದ್ದೆ. ನೀನು ಅಮ್ಮ ನನಗೆ ಗೊತ್ತು ನಿನ್ನ ನಿನಗಿಂತ 3 ಪಟ್ಟು ಅವರು ಸರ್ ಮನಸ್ಸು ನೀಡಿದ್ರು. ಆದರೆ ನಿಮ್ಮ ಕಡೆ ಹೇಳ್ಕೊಂಡಿಲ್ಲ ಅವರು ಒಳಗಡೆ ಮನಸ್ಸಿನೆಲ್ಲ ನೋವು ಅನುಭವಿಸಿರೋ ಅವ್ರು ಹೇಳಿಲ್ಲ ನೀನು ಇನ್ನೊಂದು ವರ್ಷ ಜಾಸ್ತಿ ನೋವು ಮಾಡ್ತೀನಿ ಅಂತ ಹೇಳಿಲ್ಲ. ಆ ನೋವಿನಿಂದ ಆ ಫಲ ಸಿಕ್ಕಿದೆ ಅಂತ ಹೇಳಿ ಮಾಡಿ. ನಮಸ್ತೆ ಸಮಾಧಾನ ಒಳ್ಳೇದಾಗಲಿ. ನಮಸ್ತೆ ನಮಸ್ತೆ.